ಕರ್ನಾಟಕ ಟಿವಿಗೆ ಸ್ವಾಗತ. ಯಾರಿಗೆ ಸಿಟ್ಟು ಜಾಸ್ತಿ ಇರುತ್ತೋ ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೋಪಿಷ್ಠರು ಜೀವನದಲ್ಲಿ ಮುಂದೆ ಬಂದಿದ್ರೆ ಅದು ಅವರ ಕೆಲಸಮಯದ ತಾಳ್ಮೆಯಿಂದ ಬಂದಿರ್ತಾರೆ. ಯಾಕಂದರೆ ಯಾರಿಗೆ ಸಿಟ್ಟು ಬರುತ್ತೋ ಆ ಸಮಯದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಬರೀ ತಪ್ಪು ಭಾವನೆಗಳೇ ತುಂಬಿರುತ್ತೆ. ಹಾಗಾಗಿ ಸಿಡುಕುತ್ತಲೇ ಇರುವವರಿಗೆ ದುಃಖವೇ ಹೆಚ್ಚು. ಹಾಗಾದರೆ ಸಿಟ್ಟಿನ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನೆಂದು ಹೇಳಿದ್ದಾನೆ ಎಂಬ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಥೆಯೊಂದನ್ನು ಹೇಳುವ ಮೂಲಕ ಕೃಷ್ಣ ಸಿಟ್ಟಿನ ಬಗ್ಗೆ ಹೇಳಿದ್ದಾನೆ. ಒಮ್ಮೆ ಕಿರಾಣಿ ಅಂಗಡಿಗೆ ಬಂದಿದ್ದ ಗ್ರಾಹಕನನ್ನು ಮಾತನಾಡಿಸಿದ ಮಾಲೀಕ ಹೀಗೆಂದ, ನಾನು ನಿನಗೊಂದು ಮಾತು ಹೇಳುತ್ತೇನೆ, ಆ ಮಾತು ಸಾಧ್ಯ ಇಲ್ಲವೆಂದು ಹೇಳಿದ್ದಲ್ಲಿ ನೀನು ಸೋತೆ ಎಂದರ್ಥ. ಸಾಧ್ಯವಿದೆ ಎಂದಲ್ಲಿ ಹೇಗೆ ಸಾಧ್ಯವಿದೆ ಎಂದು ಹೇಳಬೇಕು. ನೀನು ಸೋತರೆ ನೀನು ನನಗೆ ದುಡ್ಡು ನೀಡಬೇಕು, ಆದರೆ ನಾನು ನಿನಗೆ ಕಿರಾಣಿ ಸಾಮಾನುಗಳನ್ನು ನೀಡುವುದಿಲ್ಲ. ಅಕಸ್ಮಾತ್ ನೀನು ಗೆದ್ದರೆ ನಾನು ನಿನಗೆ ಎರಡು ಪಟ್ಟು ದಿನಸಿ ನೀಡುತ್ತೇನೆಂದು ಹೇಳಿದ. ಇದಕ್ಕೆ ಗ್ರಾಹಕ ಒಪ್ಪಿಕೊಳ್ಳುತ್ತಾನೆ. ಆಗ ಮಾಲೀಕ, ನಾನು ಈ ಅಂಗಡಿಯಲ್ಲಿ ಒಂದು ಕುರಿಯನ್ನು ಇಟ್ಟು ಬಾಗಿಲು ಹಾಕಿ ಹೋಗುತ್ತೇನೆ. ನಾಳೆ ಬಂದು ನೋಡಿದಾಗ ಆ ಕುರಿ 100 ಮರಿಗಳಿಗೆ ಜನ್ಮ ನೀಡಿರುತ್ತದೆ. ಇದು ಸಾಧ್ಯವೇ ಎಂದು ಕೇಳುತ್ತಾನೆ. ಆಗ ಗ್ರಾಹಕ ಹೌದು ಸಾಧ್ಯವಾಗಿರಲುಬಹುದು ಎನ್ನುತ್ತಾನೆ. ಹೇಗೆ ಎಂದು ಕೇಳಿದಾಗ, ಕುರಿ ನಿಮ್ಮದು, ಈ ಅಂಗಡಿನೂ ನಿಮ್ಮದೇ, ಹಾಗಾಗಿ ಈ ಬಗ್ಗೆ ನಿಮಗಷ್ಟೇ ಗೊತ್ತಿರುತ್ತದೆ. ಇದನ್ನು ಯಾರೂ ನೋಡೇ ಇರಲ್ಲ, ಮತ್ತೆ ನೀವು ಸುಳ್ಳಂತೂ ಹೇಳೋದಿಲ್ಲವಲ್ಲ, ಹಾಗಾಗಿ ಇದು ಸಾಧ್ಯವಿರಲುಬಹುದು ಎನ್ನುತ್ತಾನೆ. ಗ್ರಾಹಕನ ಬುದ್ಧಿವಂತಿಕೆ ಕಂಡು ಮಾಲೀಕ ಸಂತೋಷಗೊಂಡು ದುಪ್ಪಟ್ಟು ದಿನಸಿ ಕೊಡುತ್ತಾನೆ. ಅಷ್ಟು ಹೊತ್ತಿಗೆ ಅಲ್ಲಿ ಬಂದ ಜನರಿಗೆ ಹೀಗೆ ಷರತ್ತು ವಿಧಿಸಿದ ವಿಷಯ ತಿಳಿಯುತ್ತದೆ. ಅವರ ಎದುರು ದಿನಸಿ ಪಡೆದು ಹೊರಡುವಾಗ ಅದೇ ಷರತ್ತನ್ನು ಗ್ರಾಹಕ ಮಾಲೀಕನಿಗೆ ನೀಡುತ್ತಾನೆ. ನಾನು ಒಂದು ಘಟನೆ ಹೇಳುತ್ತೇನೆ, ಅದನ್ನು ಸಾಬೀತುಪಡಿಸಿದ್ದಲ್ಲಿ ಈಗ ಪಡೆದ ದಿನಸಿಯೊಂದಿಗೆ ಹಣವನ್ನು ನೀಡುತ್ತೇನೆ, ನೀವು ಸೋತರೆ ಇದರ ಜೊತೆ ನನಗೆ ಹಣವನ್ನು ನೀಡಬೇಕು ಎನ್ನುತ್ತಾನೆ. ಇದಕ್ಕೆ ಒಪ್ಪಿದ ಮಾಲೀಕ ಪ್ರಶ್ನೆ ಕೇಳು ಎನ್ನುತ್ತಾನೆ. ಆಗ ಗ್ರಾಹಕ, ಇದೇ ಊರಿನಲ್ಲಿ ನನ್ನದೊಂದು ಗದ್ದೆ ಇದೆ, ಅಲ್ಲಿ ಒಂದು ಹಾವಿದೆ, ಆ ಹಾವು ಹಾರಿ ಹಾರಿ ಹಕ್ಕಿಗಳನ್ನು ತಿನ್ನುತ್ತದೆ ಎನ್ನುತ್ತಾನೆ. ಆಗ ಮಾಲೀಕ ಹೌದೌದು ಇದು ಸಾಧ್ಯವಾಗಬಹುದು ಎನ್ನುತ್ತಾನೆ. ಆಗ ಗ್ರಾಹಕ, ನನ್ನ ಮಾತಿನ್ನೂ ಮುಗಿದಿಲ್ಲ, ಪೂರ್ತಿ ಕೇಳಿ. ಮೊನ್ನೆ ನಾನು ಅಲ್ಲಿ ಕಲ್ಲಂಗಡಿ ಹಣ್ಣೊಂದನ್ನು ಕಂಡೆ, ಅದರಲ್ಲಿ ಒಂದು ಚಿಟ್ಟೆ ಇತ್ತು. ಕಲ್ಲಂಗಡಿ ಕತ್ತರಿಸಿದ ಬಳಿಕ ಚಿಟ್ಟೆ ಹಾರಿ ಹೊರಬಂತು, ಮತ್ತು ಅದರ ಬಾಯಲ್ಲಿ ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ದಿನಸಿ ಅಂಗಡಿ ಮಾಲೀಕ ಸುಳ್ಳುಗಾರ, ಮೋಸಗಾರ, ಊರ ಜನರನ್ನು ಕೊಳ್ಳೆ ಹೊಡೆದು ಶ್ರೀಮಂತನಾಗಿದ್ದಾನೆಂದು ಬರೆದಿತ್ತು ಎಂದು ಹೇಳುತ್ತಾನೆ. ಇಷ್ಟು ಅಂದಿದ್ದೇ ತಡ. ಮಾಲೀಕ ಇದು ಹೇಗೆ ಸಾಧ್ಯ, ಇದು ಸುಳ್ಳು, ಹೀಗಾಗಲು ಸಾಧ್ಯವೇ ಇಲ್ಲ ಎನ್ನುತ್ತಾನೆ. ಇಲ್ಲಿಗೆ ಮಾಲೀಕ ಸೋಲನ್ನೊಪ್ಪಿಕೊಂಡ ಮತ್ತು ದುಪ್ಪಟ್ಟು ಹಣವನ್ನು ಗ್ರಾಹಕನಿಗೆ ಕೊಟ್ಟು ಕಳುಹಿಸಿದ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದರೆ, ಮಾಲೀಕ ಸಿಟ್ಟು ಮಾಡಿಕೊಳ್ಳದೆ ತಾಳ್ಮೆಯಿಂದ ಉತ್ತರಿಸಿದ್ದಲ್ಲಿ ಆತ ಗೆಲ್ಲುತ್ತಿದ್ದ, ಲಾಭ ಪಡೆಯುತ್ತಿದ್ದ. ಆದರೆ ಸಿಟ್ಟು ಮಾಡಿ ನಷ್ಟ ಮಾಡಿಕೊಂಡ. ಹಾಗಾಗಿ ಶ್ರೀಕೃಷ್ಣ ಹೇಳುತ್ತಾನೆ, ಸಿಟ್ಟಿನಿಂದ ಏನನ್ನೂ ಗೆಲ್ಲಲು ಸಾಧ್ಯವಿಲ್ಲ, ಆದರೆ ತಾಳ್ಮೆ ಇದ್ದಲ್ಲಿ ಜಗತ್ತನ್ನೇ ಗೆಲ್ಲಬಹುದು ಅಂತ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.